ಇದ್ದೀರಾ ಸುವರ್ಣ. ಖುಷಿ ಅಂದ್ರೆ ಶಕ್ತಿ, ಖುಷಿ ಅಂದ್ರೆ ಹಣ ಹಣ, ಖುಷಿ ಅಂದ್ರೆ ಎದುರಿಗಿರೋರ್ ಸೋಲು. ನಾನು ಖುಷಿಯಾಗಿದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ. ಖುಷಿ ಪವರ್ಡ್ ಬೈ ಕನ್ವಾ ಮಾರ್ಟ್, ಜನವರಿ 12ರಿಂದ ರಾತ್ರಿ 8:30ಕ್ಕೆ. ಆಗೋಯ್ತು, ಮನೇಲಿ ಒಬ್ಳೆ ಇರ್ತಾಳೆ, ಮಗ ಊಟ ಮಾಡ್ದೆ ಒಂದ್ ಅಗಳು ಮುಟ್ಟಲ್ಲ ಅಂತ ಇವನು ಚೆನ್ನಾಗಿ ಗೊತ್ತು. ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂದ್ರೆ ಅಮ್ಮ ಎದ್ರುಕೋತಾಳೆ ಅಂತ ಇವನ್ ತಲೆಗೆ ಬರ್ಲೇ ಇಲ್ವಲ್ಲ. ಅಯ್ಯೋ ದೇವ್ರೆ, ಇವನ್ ಯಾವಾಗ ಒಳ್ಳೆ ಬುದ್ಧಿ ಕೊಡ್ತೀಯಪ್ಪ ಸದಾಶಿವ. ಶ್ಯಾಮ ಬೆಳಗ್ಗೆ ಹೋದನು, ಇಷ್ಟೊತ್ತಿಗೆ ಬರ್ತಾ ಇದೆಯಲ್ಲೋ. ಯಾಕಮ್ಮ ಬರಬಾರ್ದಾಗಿತ್ತ, ಹೊರಟ್ಬಿಡ್ಲಾ? ಈ ಅಮ್ಮನ ಮಾತು ಅಂದ್ರೆ ಅಷ್ಟೊಂದು ಸದ್ರ ಆಗೋಯ್ತಾ ನಿನ್ಗೆ? ಇಷ್ಟೊತ್ತು ಯಾವ ಊರು ಅಲಿಯಕ್ಕೆ ಹೋಗಿದ್ದೆ ನೀನು? ಕರ್ನಾಟಕ ರಾಜ್ಯದ ಹೆಮ್ಮೆಯ ಚಿತ್ರದುರ್ಗ ಜಿಲ್ಲೆ. ನಾಳೆಯಿಂದ ಕಾಲೇಜ್ ಶುರು ತಾನೆ, ಈ ವರ್ಷನಾದ್ರೂ ನೀ ಅಂತ ಓದ್ಕೊಂಡು ಪಾಸ್ ಮಾಡ್ಕೋ. ನೀನು ಹುಟ್ಟಾಗಿಂದ ಹೂಗುಟ್ಟೋದನ್ನ ನಾನು ಕೇಳಿಸ್ಕೊತಾನೆ ಇದ್ದೀನಪ್ಪ. ನಿಮ್ಮಪ್ಪ ಇದ್ದಾಗ ನಮ್ಮ ಜೀವನ ಹೇಗೋ ನಡೀತಾ ಇತ್ತು, ನನಗೂ ಏನೂ ಗೊತ್ತಾಗ್ತಿರ್ಲಿಲ್ಲ. ಏನು ಮಾಡೋದು, ನನ್ನ ಹಣೆ ಬರ. ನಿನ್ಗೊಂದು ಜೀವನಕ್ಕೆ ದಾರಿ ಮಾಡೋಕ್ಕೆ ಮುಂಚೆ ನಿಮ್ಮಪ್ಪ ಶಿವನ್ ಪಾದ ಸೇರ್ಕೊಂಬಿಟ್ರು. ನಿಮ್ಮಪ್ಪ ಕೂಡಿಟ್ಟಿರೋ ಕಾಸಲ್ಲಿ ಬರೋ ಪೆನ್ಷನಲ್ಲಿ ಎಷ್ಟು ಕಾಲ ಬದುಕೋದು? ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೊಂಬಿಡು. ನಾನೇನು ಇವಾಗ ಓದಲ್ಲ ಕೆಲಸ ಮಾಡಲ್ಲ ಅಂತ ಹೇಳಿದ್ನ? ನಿನಗೆ ಗೋಳಡಕ್ಕೆ ಬರೀ ವಿಷಯನೇ ಸಿಗಲ್ವಾ? ಜರ್ನಲಿಸಂ ಮಾಡ್ತಾ ಇದ್ದೀನಿ ತಾನೆ, ಏನೊಂದು ಮಾಡಿದ್ರೆ ಆಯ್ತು ಬಿಡೋ. ನೀನು ಮಾಡೋದನ್ನ ಹುಡ್ದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ನೀನು ಆ ಮೇಘ್ನ ಒಂದೇ ಕ್ಲಾಸಲ್ಲಿ ಇರಬೇಕು ಅಂತ ಅದು ಎಷ್ಟು ಸತಿ ಫೇಲ್ ಆಗಿದೆಯಾ ನೀನು? ಅವಳಿಗಿಂತ ನಿನ್ನ ಸೀನಿಯರ್ ಅಲ್ವೇನೋ. ಯಾವತ್ತೋ ಸ್ಕೂಲಲ್ಲಿ, ಈಗ ಯಾಕದಲ್ಲ? ಸ್ಕೂಲಲ್ಲೂ ಅಷ್ಟೇ, ಈಗಲೂ ಅಷ್ಟೇ, ಫೇಲ್ ಆಗಿ ಆಗಿ ಅವ್ಳ ಕ್ಲಾಸಲ್ಲಿ ಇದೆಯಲ್ಲ. ಒಂದೊಂದು ವರ್ಷನೂ ಫೇಲ್ ಆದೆ ಅಂತ ಹೇಳಿದಾಗಲ್ಲ ನಾನು ಎದೆ ಹೊಡೆದೋದಂಗೆ ಆಗ್ತಿತ್ತು ಗೊತ್ತಾ? ಇವಾಗ ಇಂಥ ಡೈಲಾಗ್ ಎಲ್ಲ ಬೇಕಿತ್ತಾ? ಬಿಟ್ರೆ ಇವಾಗಲೂ 10 ಮೂಟ ಅಕ್ಕಿ ಬೀಸ್ತೀಯಾ, ಎದೆ ಹೊಡೆದು ಹೋಗಿತ್ತಂತೆ. ಸುಮ್ಮನಿರಮ್ಮ, ಒಳ್ಳೆ ಗೋಳೆ ಸುಡ್ತಾರ ಆಡ್ಬೇಡ. ಈ ಅಮ್ಮನ ನೋವು ನಿನ್ಗೆ ಅರ್ಥ ಆಗೋದಿಲ್ಲ ಕಣೋ. ಬೀದಿ ಬಸ್ ಒಂಥರ ಸೈಕಲ್ ಸವಾರಿ ಮಾಡೋದೊಂದು ಗೊತ್ತು ನಿನಗೆ? ಬೀದಿ ಬಸ್ವ ಸೈಕಲ್ ಸವಾರಿ ಮಾಡೋದು ಯಾವಾಗ ಶುರು ಮಾಡ್ತೋ? ನೀನು ಹುಟ್ಟಾಗ್ನಿಂದ ಹಾಕ್ತೀನಿ ನೋಡು. ಹಲೋ, ಈ ಅಮ್ಮ ಅಂದರೆ ನಿನ್ಗೆ ಅಷ್ಟೊಂದು ಸದ್ರ ಆಗ್ಬಿಟ್ಲೇನೋ. ನೋಡು, ಈ ಚಿಕ್ಕ ಮಕ್ಕಳು ಥರ ಆಟ ಆಡೋದನ್ನ ನಿಲ್ಲಿಸ್ಬಿಡು. ಮತ್ತಿನ್ನೇನು ಮಾಡಲಿ, ಕಾಲೇಜ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ, ನಾಳೆಯಿಂದ ಓದ್ಕೋತೀನಿ ಬಿಡಮ್ಮ. ಹೇಳಿದ್ದನ್ನು ಎಷ್ಟತಿ ಅಮ್ಮ ಹೇಳ್ತೀಯಾ? ಎಷ್ಟತಿ ಹೇಳಿದ್ರೆ ಏನು ಬಂತು? ನಾನು ಹೇಳಿದ್ದನ್ನ ಒಂದ್ಸತಿನೂ ಕೇಳಲ್ವಲ್ಲ. ಶ್ಯಾಮ, ಸ್ವಲ್ಪನಾದ್ರೂ ಜವಾಬ್ದಾರಿ ತಗೊಳ್ಳೋ. ನೀನು ದೊಡ್ಡೋನಾಗಿದ್ಯಾ, ದೊಡ್ಡೋನ್ ಥರ ನಡ್ಕೋ. ಈ ಸೈಕಲ್ ಸವಾರಿನೆಲ್ಲ ಬಿಟ್ಬಿಡು. ನಾನು ದೊಡ್ಡೋನ್ ಥರ ನಡ್ಕೋಬೇಕು, ಜವಾಬ್ದಾರಿ ತಗೋಬೇಕು, ಇಲ್ಲ ಸೈಕಲ್ ಸವಾರಿ ಮಾಡೋದು ನಿಲ್ಲಿಸ್ಬೇಕು, ಎಲ್ಲ ಒಂದೊಂದು ನಿಧಾನಕ್ಕೆ ಮಾಡೋಣ. ಯಾಕೆ ಅರ್ಜೆಂಟ್ ಮಾಡ್ತೀಯಾ? ಬೆಟ್ಟ ಹತ್ತಬೇಕು ಅಂದರು ಒಂದೊಂದು ಸ್ಟೆಪ್ ಹತ್ತಬೇಕು, ಒಂದು ಸಲ ಹತ್ತಕ್ಕಾಗಲ್ಲ, ಗೊತ್ತಾಯ್ತಾ? ಇನ್ನು ಈ ಜೀವನ ಅನ್ನೋ ಬೆಟ್ಟದ ಮೇಲೆ ಒಂದೇ ಸಲ ಜಂಪ್ ಮಾಡೋಕ್ಕಾಗತ್ತಾ? ನೋಡು, ನೀನು ನನಗೆ ಉಪದೇಶ ಮಾಡೋದು ಬೇಕಾಗಿಲ್ಲ, ಆ ಹುಡುಗಿ ಜೊತೆ ಓಡಾಡೋದನ್ನ ನಿಲ್ಲಿಸು. ಏನೋ
ನಾಳೆ ಅವರು ನಿನ್ನನ್ನ ಮನೆ ಆಳಿನಾಗಿ ಮಾಡ್ಕೊಂಡ್ರೆ ಸರಿ ಇಲ್ಲ ಸುಮ್ಮ ಸುಮ್ಮನೆ ಹುಡುಗಿ ಜೊತೆ ಓಡಾಡ್ತಿದ್ರೆ ಅದಕ್ಕೆ ಏನು ಅರ್ಥ ಇರುತ್ತೆ ಓಹೋ ಏನು ಅವರು ಮನೆ ಆಳಿಯ ಮಾಡ್ಕೊಂತಾರೆ ಅಂದ್ರೆ ಮಾತ್ರ ನಾವು ಇಲ್ಲಿ ಓಡಾಡಬೇಕಾ ಹೋಗಮ್ಮ ಅವರು ಒಂದ ವೇಳೆ ಮಾಡ್ಕೊಂತೀರಿ ಅಂದ್ರೂ ಕೂಡ ಒಪ್ಪಿಕೊಳ್ಳೋರು ಯಾರಂತೆ ಮತ್ತೆ ದಿನ ಬೆಳಗಾದ್ರೆ ಅವರ ಮನೆಗೆ ಹೋಗ್ತೀಯಾ ಅವರ ಮನೆ ಚಾಕರಿ ಮಾಡ್ತೀಯಾ ಅದನ್ನೇ ನಿನ್ನ ಮನೆಯಲ್ಲಿ ಯಾಕೆ ಮಾಡಬಾರದು ಪ್ಲೀಸ್ ಅಮ್ಮ ನೀನು ಅದಕ್ಕೆ ಏನು ಅರ್ಥ ಕಟ್ಟಬೇಡ ನಾನು ಖುಷಿಯಾಗಿರಬಾರದು ದಿನ ನಿನ್ನ ಗೋಳು ಕೇಳ್ತಾ ಇರಬೇಕು ಅಷ್ಟೇ ತಾನೇ ಆಯ್ತು ಬಿಡು ನೀನು ಎಷ್ಟು ಗೋಳಾಡ್ತೀಯ ಗೋಳಾಡು ಎಲ್ಲ ಆದ್ಮೇಲೆ ಹೇಳು ಒಟ್ಟಲ್ಲಿ ಹಿಂಗೆಲ್ಲ ಮಾತಾಡಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀಯಾ ನೋಡು ನೀನು ಏನಾದರೂ ಮಾಡ್ಕೋ ಒಟ್ಟಲ್ಲಿ ಈ ವರ್ಷ ಚೆನ್ನಾಗಿ ಓದಿ ಪಾಸ್ ಮಾಡಬೇಕು ಅಷ್ಟೇ ಅಷ್ಟೇ ತಾನೇ ಅದಕ್ಕೆ ನೀನು ವರ್ಷದ ಕೊನೆವರೆಗೂ ಕಾಯಬೇಕಾಗುತ್ತೆ ಈಗಲೇ ಎಲ್ಲ ಆಗಬೇಕು ಅಂತ ನಾನು ಏನು ಮಾಡ್ಲಿ ಸರಕಂತ 360 ದಿನನ ಒಂದೇ ಸಲ ಉಳಿಸಕಾಗುತ್ತಾ ಹೋಗಪ್ಪ ಹೋಗು ಒಂದಲ್ಲ ಒಂದ ದಿನ ನನ್ನನ್ನ ಬಿಟ್ಟು ಹೋಗೋನೆ ನೀನು ನಿನ್ನ ಮೇಲೆ ಏನೇನೋ ಆಸೆ ಇಟ್ಕೊಂಡಿದ್ದೀನಲ್ಲ ಇದನ್ನೆಲ್ಲ ನೀನು ಯಾವಾಗ ಅರ್ಥ ಮಾಡ್ಕೊತೀಯ ಏನೋ ಹರಿ ನಿನ್ನ ಹೆಂಡತಿ ಬುದ್ಧಿ ಇದ್ದಿದ್ರೆ ಯಾಕೋ ಹೀಗೆ ಎಲ್ಲ ಆಗ್ತಿತ್ತು ಅವಳು ದಡ್ಡತನಕ್ಕೆ ನಿನ್ನ ಹೊಟ್ಟೆ ಖಾಲಿ ಇರಬೇಕಾ ಹೇಳು ಊಟ ಮಾಡು ಅಮ್ಮ ನಾನು ಸುಮ್ಮನೆ ಬಲವಂತ ಮಾಡಬೇಡ ನನ್ನ ಮನಸ್ಸು ಯಾಕೋ ಸರಿಯಿಲ್ಲ ಬಿಟ್ಬಿಡು ನನ್ನ ಮುಟ್ಬೇಡ ನೀನು ನನಗೆ ಊಟನು ಬೇಡ ಏನು ಬೇಡ ಬೇಕಾದಷ್ಟು ಅದೇ ತಿಂದಿದ್ದೀನಿ ಅದರಲ್ಲೇ ನನಗೆ ಹೊಟ್ಟೆ ತುಂಬಿದೆ ಹೋಗು ಮೇಘ ಇನ್ನು ಇಂತ ಹಠ ಏನು ಚಂದನೆ ಪುಟ್ಟಿ ನೀನೇನ್ ಚಿಕ್ಕ ಹುಡುಗಿ ಅನ್ಕೊಂಡಿದ್ಯಾ ಈ ಮನೆಯಲ್ಲಿ ನನಗೆ ಯಾರಾದರೂ ದೊಡ್ಡ ಹುಡುಗಿ ಅಂತ ಅನ್ಕೊಂಡಿದಾರಾ ಮಾತೆತ್ತಿದ್ರೆ ಬಯ್ಯೋದು ಒಡಿಯೋದು ನೀವೆಲ್ಲ ನನಗೆ ದೊಡ್ಡ ಹುಡುಗಿ ಅಂತ ನೋಡ್ಕೊಳ್ಳಿ ನಾನು ಹಂಗೆ ಇರ್ತೀನಿ ಅದಕ್ಕೆ ನಾನು ಹೇಳಿದ್ದೆ ಬೆಳೆದಿರೋ ಹುಡುಗಿನ ಬೀದಿ ಬಸವಿ ತರ ಅಲಿಯೋದಕ್ಕೆ ಬಿಡಬೇಡ ಅಂತ ನಿನ್ನ ಹೆಂಡತಿ ತಲೆಗೆ ಒಂದೂ ಹೋಗಲ್ಲ ಹೇಳಿದಕ್ಕೆಲ್ಲ ಕಿಸಕ ಅಂತ ನೋಗೋದು ಬಿಟ್ರೆ ಇನ್ನೇನು ಗೊತ್ತ ಅವಳಿಗೆ ಈಗ ನಾನು ಏನು ಮಾಡಬೇಕು ಅಂತೀಯ ಎದ್ದು ಬಂದು ಸುಮ್ಮನೆ ಊಟ ಮಾಡು ಅಮ್ಮ ನೀನು ಸುಮ್ಮನೆ ಹೋಗಿ ಮಲ್ಕೋ ನಿನಗೆ ಅವಾಗ ಹೇಳಿಲ್ವಾ ನನ್ನ ಮನಸ್ಸು ಸರಿಯಿಲ್ಲ ನನ್ನ ಪಾಡಿಗೆ ನಾನು ಬಿಟ್ಬಿಡು ಈ ಅಪ್ಪ ಮಗಳಿಗೆ ಸಿಟ್ಟು ಏನಿದ್ರು ಅನ್ನದ ಮೇಲೆ ಹೊಡೆದೆ ಅಂತ ಅವ್ರಿಗೆ ಸಂಕಟ ಹೊಡೆಸ್ಕೊಂಡೆ ಅಂತ ಇದಕ್ಕೆ ಸಿಟ್ಟು ಇನ್ನು ಉಳಿದಿರೋದೆಲ್ಲ ಏನು ಮಾಡ್ಲೋ ಏನೇ ತಟ್ಟೆಗಳನ್ನೆಲ್ಲ ತೆಗೆದಿಟ್ಬಿಟ್ಯಾ ಇಲ್ಲಪ್ಪ ಸುಮ್ಮನೆ ಒಳಗಿಟ್ಟೆ ಅಷ್ಟೇ ನಾನು ಹೇಳಿದ್ದು ಹೆಂಗ್ ಕೇಳಿಸ್ತೋ ಅಲ್ವೇ ಗಂಡ ಮಗಳಿಬ್ರು ಊಟ ಮಾಡ್ಲಿಲ್ವಲ್ಲ ಆ ಯೋಚನೆನೇ ಇಲ್ವಾ ನಿನಗೆ ಒಂದೊಂದು ಸಲ ಉಪವಾಸ ಮಾಡೋದು ಆರೋಗ್ಯಕ್ಕೆ ಒಳ್ಳೇದಂತೆ ಬೇಕಾದ್ರೆ ನೀವು ಮಾಡಿ ನೋಡಿ ದುಡಿಯೋ ಗಂಡನ್ನ ಓದೋ ಮಗಳನ್ನ ಉಪವಾಸ ಹಾಕಿ ಸಾಲದು ಅಂತ ವಯಸ್ಸಾಗಿರೋ ಅತ್ತೆನೂ ಉಪವಾಸ ಮಾಡಿಸ್ಬೇಕು ಅನ್ನೋ ಚಿತಾಮಣೆನೇನೆ ನಿಂದು ಈಗ ಬಿಸಿ ಹಾಲು ಮಾಡಿಕೊಡ್ಲಾ ನೀವು ಊಟ ಆದ್ಮೇಲೆ ಹಾಲು ಕುಡ್ದಿಲ್ಲ ಎಲ್ಲ ಕೇಳಿದ್ಮೇಲೆ ಕೊಡ್ತೀಯೇನೋ ಅದೇನು ಕೊಡ್ತೀಯೋ ಕೊಡು ಮೇಘ ಅಮ್ಮ ಹಾಲು ಬಿಸಿ ಮಾಡ್ತಾ ಇದ್ದಾಳೆ ಅನ್ಸುತ್ತೆ ಒಂದು ಲೋಟ ತಂದು ಕೊಡ್ಲಾ ಅದನ್ನಾದರೂ ಕುಡ್ದು ಮಲ್ಕೋ ಹಿಂಗೆ ಖಾಲಿ ಹೊಟ್ಟೆಲಿ ಮಲಗಬಾರ್ದು ಕಣೆ ನೀನ್ ಇಲ್ಲೇ ಇದ್ರೆ ಅಷ್ಟೇ ಆಮೇಲೆ ಹೋಗತ್ತೆ ನಂಗೆ ಉಪದೇಶ ಮಾಡಕ್ಕೆ ಬರಬೇಡ ನೀನು ಮೇಘ ಪುಟ್ಟಿ ನಾಳೆ ಕಾಲೇಜ್ ಶುರು ಆದರೆ ವರ್ಷ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಈ ವರ್ಷ ಮುಗಿತಿದ್ದಂಗೆ ಅಣ್ಣ ನಿಂಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದಾನೆ ಗೊತ್ತಾ ನೀನು ಹಿಂಗೆ ಹಠ ಮಾಡ್ತಾ ಇದ್ರೆ ಅವ್ನಿಗೆ ಎಷ್ಟು ಚಿಂತೆ ಆಗಬೇಡ ನಾಳೆ ಗಂಡನ ಮನೆಯಲ್ಲೂ ಹೀಗೆ ಹಠ ಮಾಡ್ತಾ ಇರ್ತೀಯಾ ಇರ್ತೀನಿ ನಂಗೆ ಹೆಂಗೆ ಬೇಕೋ ಹಂಗೆ ಇರ್ತೀನಿ ಮೊದಲು ಈ ಮನೆಯಿಂದ ಹೊರಗೋದ್ರೆ ಸಾಕಾಗಿದೆ ನನಗೆ ಎಷ್ಟು ದಿನ ಅಂತ ನಾನು ಇಲ್ಲಿ ಓದೆ ತಿನ್ಕೊಂಡಿರ್ಲಿ ಒಂದ್ಸಲ ನನ್ನ ಮದುವೆ ಆಗಿ ಹೊರಗೆ ಹೋಗ್ಬಿಟ್ರೆ ನಾನು ನನ್ನ ಗಂಡನ ಜೊತೆ ಹೇಗೋ ಸೈಕಲ್ ಸವಾರಿ ಮಾಡ್ಕೊಂಡು ಬದುಕ್ತೀನಿ ಅವಾಗ ನೀವು ಯಾರು ನಂಗೆ ಕೇಳೋ ಹಂಗಿರಲ್ಲ ನಂಗೆ ಇಷ್ಟ ಬಂದಂಗೆ ಬದುಕ್ಬೋದು ಅಲಾರಾಮ್ ಹೊಡ್ಕೊಳ್ತಾ ಇದ್ರು ನನ್ನ ಮಗಳು ಎದ್ದೇಳ್ತಾ ಇಲ್ಲ ಎಂತ ಅನ್ನಿದ್ದೇನೋ ಮೇಘ್ನಾ ಮೇಘ್ನಾ ಎದ್ದೇಳು ನೋಡಲ್ಲಿ ಹೊಸ ಮೇಷ್ಟ್ರು ಬಂದ್ರು ಅಮ್ಮ ಸುಮ್ಮನೆ ನಿದ್ದೆ ಎಲ್ಲ ಕೆಡಿಸ್ತೀಯಲ್ಲಮ್ಮ ಕ್ಲಾಸ್ ರೂಮ್ನಲ್ಲಿ ಇದ್ದೀನಿ ಅಂತ ಅನ್ಕೊಂಡ್ಯಾ ಖಾಲಿ ಸುರುಕನೆ ಇವತ್ತು ಕಾಲೇಜು ಕ್ಲಾಸ್ ರೂಮು ಬೆಂಚು ಹೊಸ ಮೇಷ್ಟ್ರು ಎಲ್ಲ ಕನಸಲ್ಲಿ ಕಂಡ್ಯಾ ಅದೆಲ್ಲ ಏನೂ ಇಲ್ಲಮ್ಮ ಹೊಸ ಮೇಷ್ಟ್ರು ಇಲ್ಲ ಅವ್ರ ಅಪ್ಪನೂ ಇಲ್ಲ ನಂಗೆ ಸ್ವಲ್ಪ ಮಲ್ಗೋಗಿ ಬಿಡು ಇನ್ನೂ 20 ನಿಮಿಷ ಅಂದರೆ ನಿನ್ನ ಕಾಲೇಜ್ ಬೆಲ್ಗೆ ಎದ್ದೇಳ್ಬೇಕಷ್ಟೇ ಎದ್ದೇಳು ಅಷ್ಟೇ ದಾನ ಫಸ್ಟ್ ಪಿರಿಯಡ್ ಏನು ಇರೋಲ್ಲ ಆಮೇಲೆ ಎದ್ದೇಳ್ತೀನಿ ಬಿಡು ಅಮ್ಮ ಹೇಳ್ತಿರೋದು ಕೇಳ್ತಿಲ್ವ ಬೇಗ
ಏನ್ ಗೋಡೆಗ ಹೇಳ್ತಾ ಇದ್ದಾಳೆ ವಿದ್ಯೆ ಬೆಲೆ ಸ್ವಲ್ಪ ಆದ್ರೂ ಗೊತ್ತಿದೆ ನಿನಗೆ ಬೀದಿ ಬೀದಿ ಊರು ಊರು ಸೈಕಲ್ ಸವಾರಿ ಮಾಡೋದಕ್ಕೆ ಮಾತ್ರ ಎದ್ದು ಹೊರಡಕಾಗುತ್ತೆ ಕಾಲೇಜ್ ಮಾತ್ರ ಹೊರಡಕಾಗಲ್ಲ ನಿಮಗೆ ಸರ್ ಇನ್ನೊಂದು ಸಲ ಹೇಳ್ತಾ ಇದೀನಿ ಈ ಸರಿ ಕಾಲೇಜಿಂದ ಒಂದು ಕಂಪ್ಲೇಂಟ್ ಬಂದ್ರೋ ಕಾಲೇಜ್ ಕಳಿಸೋದಿಲ್ಲ ನಾನು ಆ ಸೈಕಲ್ ಅಂಗಡಿ ಒಂದು ಜೊತೆಗೆ ಬದಲಿ ಮಾಡಿ ಕೊಟ್ಬಿಡ್ತೀನಿ ವರ್ಷ ಪೂರ್ತಿ ಸೈಕಲ್ ಸವಾರಿ ಮಾಡ್ಕೊಂಡೇ ತಿರುಗಲಿ ನಾನು ಇನ್ ಬರ್ತೀನಿ ನಾನು ಸೈಕಲ್ ಅಂಗಡಿ ಒಂದು ಜೊತೆ ಮದುವೆ ಮಾಡ್ಕೊಂಡ್ರು ಅಷ್ಟೇ ಏರೋಪ್ಲೇನ್ ಓಡ್ಸೋ ಜೊತೆ ಮದುವೆ ಮಾಡ್ಕೊಂಡ್ರು ಅಷ್ಟೇ ನಾನು ನನ್ನ ಗಂಡನ ಜೊತೆ ಸೈಕಲ್ ಸವಾರಿ ಮಾಡ್ಕೊಂಡೇ ಇರ್ತೀನಿ ಏನಂತ ಇವಾಗ ಅದನ್ನ ಅವರನ್ನೇ ಕೇಳಬೇಕಾಗಿತ್ತು ನನ್ನೇನ್ ಕೇಳ್ತೀಯಾ ಆಯ್ತಲ್ಲ ಮಂಗಳಾರ್ತಿ ಈಗಲಾದ್ರೂ ಎದ್ದು ಕಾಲೇಜ್ ಹೊರಡು ದುರ್ವಾಸ ಮನಿಗೆ ಹೇಗಾದ್ರೂ ಹುಟ್ಟಿದ್ನು ಪ್ರಪಂಚ ದೆಂಗೆ ಅದ್ಭುತ ಇದು ನೀನೊಂದು ಮದುವೆ ಮಾಡ್ಕೋ ಆಮೇಲೆ ಗೊತ್ತಾಗುತ್ತೆ ಹೆಂಗ್ ಹುಟ್ಟಿದ್ದು ಅಂತ ಬೆಳೆದ ಮಗಳ ಜೊತೆ ಆಡೋ ಮಾತ ಇದು ನೀನು ಹೀಗಿರೋದಕ್ಕೇನೆ ನಿನ್ನ ಮಗಳು ಹಾಗೆ ಆಡ್ತಾ ಇರೋದು ಎಷ್ಟೇ ಆದ್ರೂ ನೂಲಂತೆ ಸೀರೆ ತಾಯಿಯಂತೆ ಮಗಳಲ್ವಾ ನಿನ್ನ ಅನಿಷ್ಟ ಬುದ್ಧಿನೆಲ್ಲ ಅವಳು ಹೇಳ್ಕೊಟ್ಬಿಟ್ಟಿದೀಯ ನಮ್ಮ ನಾಗಜಿ ತುಂಬಾ ಬುಸ್ಗುಡ್ತಾ ಇದ್ದಾಳೆ ಸ್ವಲ್ಪ ಹಾಲೇರಿಯತ್ತೆ ಮೇಘ ಬೇಗ ಹೊರಟು ಕಾಲೇಜ್ಗೆ ಹೋಗೋದು ಬಿಟ್ಟು ಅರ್ಜೆಂಟ್ ಕಣಕ್ತಾ ಇದೀಯಾ ಬೇಗ ಸ್ನಾನಕ್ಕೆ ಹೊರಡು ಓಹೋ ಈ ವರ್ಷ ಪಾಸ್ ಆಗೋ ಯೋಚನೆ ಇದೆಯಾ ಏನ್ ಬಸ್ ಬಸ್ ಏನ್ ಸಮಾಚಾರ ಊರಲ್ಲೆಲ್ಲ ಸರಿಯಾಗಿದ್ಯಾ ಯಾಕಪ್ಪ ಬೆಳ್ಳಂ ಬೆಳಗ್ಗೆನೆ ಯಾವ ಮಗ್ಳಲ್ಲಿ ಎದ್ದು ಬಂದೆ ನೀನ್ ನೋಡಿದ್ರೆ ಎಡಮಗ್ಳೆಲ್ಲ ಎದ್ದು ಬಂದಿದೀಯ ಅಂತ ಕಾಣುತ್ತೆ ಎಲ್ಲಿ ಕುಳ್ಳಿ ಪತ್ತನೇ ಇಲ್ಲ ಎದ್ನೋ ಬಿದ್ನೋ ಅಂತ ರೆಡಿ ಆಗ್ತಾ ಇದ್ದಾಳೆ ಶಮ ಅವಳು ರೆಡಿ ಆಗುವವರೆಗೆ ನಿನ್ನ ಕಾಫಿ ಕುಡಿತೇನೋ ಓ ನಿಮ್ಮ ಕಾಫಿಯನ್ನು ಬಿಡ್ತೀನಾ ಕುಡಿ ನಿಮ್ಮ ಹೊಸ ಮೇಸ್ಟ್ರಿಗೆ ಅದೇನೋ ಸ್ವಾಗತ ಮಾಡ್ತೀರಂತೆ ಏನ್ ಮಾಡ್ತೀರೋ ನಾನು ಹೇಳಲ್ಲಪ್ಪ ಎಲ್ಲ ಆದ್ಮೇಲೆ ಬೇಕಾದ್ರೆ ಹೇಳ್ತೀನಿ ನಂಗೆ ಗೊತ್ತು ಆತಗೆ ಏನೋ ಕಿತ್ತಾಪತಿ ಮಾಡಕ್ಕೆ ಹೊರಟಿದ್ದಾರೆ ಸುಮ್ಮನೆ ಸ್ವಾಗತ ಸ್ವಾಗತ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಅಷ್ಟೇ ಅತ್ತೆ ಎಲ್ಲಿ ಕುಳ್ಳಿ ನಂಗೆ ಲೇಟ್ ಆಗ್ತಾ ಇದೆ ನಾನು ಹೊರಡ್ತೀನಿ ಕುಳ್ಳಿ ಲೇ ಕುಳ್ಳಿ ನೀವು ನೋಡ್ತಾ ಇದ್ದೀರಾ ಸುವರ್ಣ ಅನುರೂಪ ಅನುರೂಪ ಏನ್ ಮಾಡ್ತಿದ್ಯಾ ಕುಳ್ಳಿ ಓಯ್ ಏನ್ ಗುಳಿ ನುಗ್ದಂಗ್ ನುಗ್ತಿದ್ಯಾ ಹುಡುಗಿರ್ ಕೋಣೆ ಒಳಗೆ ಬರ್ಬೇಕಂದ್ರೆ ಕೇಳ್ಬಿಟ್ಟು ಬರ್ಬೇಕು ಅಂತ ಗೊತ್ತಾಗಲ್ವಾ ಗಬ್ಬಣ್ಣ ಹುಡುಗಿರ ಅಂತವ್ರು ಯಾರಿದಾರಲ್ಲಿ ನಂಗೆ ಕಣ್ಣಿಗೆ ಯಾರು ಕಾಣ್ತಾ ಇಲ್ಲಪ್ಪ ಏನೋ ಹುಡುಗಿಯರಿದ್ದಾರೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದ್ರೆ ಗೊತ್ತಾಗ್ಬೋದೇನೋ ಅಷ್ಟೇ ಆಮೇಲೆ ಬೆಳ್ ಬೆಳಿಗ್ಗೆ ನನ್ನ ಕೈಯಲ್ಲಿ ಓದೇ ತಿನ್ಬೇಡ ನೀನು ನನ್ನೇ ಓದಿತ್ತೀಯಾ ಎಷ್ಟೇ ಆದ್ರೂ ಕತ್ತೆ ಜಾತಿ ಅಲ್ವಾ ಓದಿ ಓದೇ ಕೆಲಸ ನನ್ನ ಕತ್ತೆ ಅಂತೀಯ ಈಗ ಗೊತ್ತಾಯ್ತಾ ಕತ್ತೆ ಹೇಗೆ ಓದಿತ್ತೆ ಅಂತ ಅದಕ್ಕೆ ಕತ್ತೆ ಅಂದಿದ್ದು ನಿನಗೆ ಮತ್ತೆ ಮತ್ತೆ ಕತ್ತೆ ಅಂತೀಯ ಅಯ್ಯೋ ಯಾರಾದ್ರೂ ಕಾಪಾಡ್ರಪ್ಪ ಅಯ್ಯೋ ಯಾರಾದ್ರೂ ಈ ಗಂಡ ಹುಡುಗಿಂದ ಕಾಪಾಡ್ರಪ್ಪ ನಿಮ್ಮ ಸರ್ಕಸ್ಸು ಎಷ್ಟೊತ್ತಂತ ಹೊಡೆದಾಡ್ತೀರಾ ನಡೀರಿ ಕಾಲೇಜ್ಗೆ ಹೂ ಸಾವಿತ್ರಿ ರಜಾ ಎಲ್ಲ ಇವರು ಕಾಟ ತಡ್ಕೊಂಡು ತಡ್ಕೊಂಡು ನನಗೂ ಸಾಕಾಗಿದೆ ಕಾಲೇಜ್ ಶುರು ಆಯ್ತಲ್ಲ ಹೋಗ್ತಾವ ಇಲ್ವೋ ನೀವು ಹೋಗ್ಲಿಲ್ಲ ಅಂದ್ರೆ ಅಜ್ಜನ್ ಕರೆಸ್ತೀನಿ ಮತ್ತೆ ಬುಸ್ ಬುಸ್ ನಾಗಾಜಿನ ಬೇಡಪ್ಪ ಯಾವ ಬೆಳಗ್ಗೆ ನಾಗಾಂಬಿಕಾ ಅಂತ ಹೆಸರಿಟ್ರೋ ಏನೋ ಯಾವಾಗಲೂ ಬುಸ್ ಗುಡೋದ ಕೆಲಸ ಆಗ್ಬಿಡ್ತು ಈ ಕುಳ್ಳಿಗೂ ಅದೇ ಬುದ್ಧಿ ಬಂದಿರಬೇಕು ಗುದ್ದಾಡಿದ್ದು ಹೊಡೆದಾಡಿದ್ದು ಅಲ್ಲ ಸಾಕು ನಡೀರಿ ಕಾಲೇಜ್ಗೆ ನಡೀರಿ ಕಾಲೇಜ್ ನೋಡ್ಕೊತೀನಿ ನಿನ್ನ ಓಕೆ ನೀವೆಲ್ಲ ಕಾಲ ಕೊಲ್ಲೋ ಮಾತೇ ಆಡಿ ಕಾಲೇಜ್ ಹುಡುಗಿನ ಹೇಗೆ ಕಳಿಸ್ಬೇಕು ಅಂತ ಗೊತ್ತಿಲ್ಲ ಮಾತಾಡ್ಕೊಂಡು ನಿಂತು ಬಿಡ್ರಿ ಏನೇ ಇದು ಕುಂಪ ಇಟ್ಕೊಳ್ದೇನೆ ಹೋಗ್ತಾ ಇದೀಯಾ
ಈಗ ಹೋಗೋದು ಕಾಲೇಜ್ಗೆ. ಲಕ್ಷಣವಾಗಿ ಕುಂಕುಮ ಇಟ್ಕೋಬೇಕು ಅಂತ ಗೊತ್ತಾಗಲ್ಲ. ಲಕ್ಷಣವಾಗಿ ಸುಮ್ಮನೆ ಇರೆ. ಆಹಾ ನೋಡಿದ್ಯಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀಯಾ. ಹೀಗಿರ್ಬೇಕು. ಪ್ಲೀಸ್ ಅಜ್ಜಿ. ಏಯ್ ಬಾಯಿ ಮುಚ್ಕೊಂಡು ನಿಂತ್ಕೊಳೆ. ಇದನ್ನ ಹಿಡ್ಕೊಳ. ನಿಮ್ಮ ಅಮ್ಮನ ಕೆಟ್ಟ ಬುದ್ಧಿ ಅಲ್ಲ. ಏ ಬ್ಯಾಗ್ ತೆಗಿಯ ತೆಗಿ ಬ್ಯಾಗ್. ಎಲ್ಲ ನಿಮ್ಮ ಅಮ್ಮನ ಕೆಟ್ಟ ಬುದ್ಧಿನೇ ಬಂದ್ಬಿಟ್ಟಿದೆ ನಿಮಗೆ. ಎಲ್ಲ ನನ್ನ ಹಣೆ ಬರ. ಹೇಳಿದ ಮಾತು ಒಂದು ಕೇಳಲ್ಲ. ಹೇಳಿದಕ್ಕೆಲ್ಲ ಏನಾದರೂ ಒಂದು ಹೇಳ್ತಾನೆ ಇರೋದು. ಅವಳಿಗೂ ಹೇಳಿ ಹೇಳಿ ಸಾಕಾಯ್ತು ನನಗೆ. ಇನ್ನೆಷ್ಟು ಹೊಡ್ಕೊಳ್ಳೋದು ಏನು ನೋಡಿದ್ಯಾ ಎಷ್ಟು ರಕ್ಷಣವಾಗಿ ಕಾಣ್ತಾ ಇದೆಯಾ ಗೊತ್ತಾ. ಕಾಲೇಜ್ ಹುಡುಗಿಯರು ನೀನು ನೋಡಿ ಕಲ್ತ್ಕೋಬೇಕು. ಹಾಂ ಆಯ್ತು ಟೈಮ್ ಆಯಿತು ಹೋಗು ಕಾಲೇಜ್ಗೆ ಹೋಗು. ಏನ ಕಿಸಿತಾ ಇದೆಯಾ ಕೊಡಿಲಿ. ನಿನ್ ಮುಖ ನೋಡ್ಕೊಳೆ ಒಳ್ಳೆ ಲೇಡಿ ಆಂಜನೇಯ ತರ ಇದೆಯಾ. ಆತರ ಇರ್ಬೋದು. ನೀನಂತೂ ನಿಜವಾಗ್ಲೂ ಆಂಜನೇಯ ತರನೇ ಇದೆಯಾ. ಈಗ ನೋಡು ನಾವು ತರ ನಾ ಹೇಗೆ ಬದಲಾಯಿಸ್ತೀನಿ ಅಂತ. ಏನೇ ಮಾಡ್ತಾ ಇದ್ದೆ ಬೀದಿಲಿ ನಿಂತ್ಕೊಂಡು. ನಿನ್ಗೆ ನಾಚಿಕೆ ಇಲ್ಲ ನನಗಿಲ್ವಾ. ಎಂತೋಳೆ ನೀನು. ಸ್ವಲ್ಪ ಸಮಾಧಾನ ಮಂಗನ ಥರ ಆಡ್ಬೇಡ ಇಟ್ಕೋ. ಲೇ ಪಿನ್ನೇಶ್ವರಿ ಇದನ್ನ ಇಟ್ಕೊಂಡು ನಾನೇನು ಮಾಡಲಿ. ಹಾಂ ಉಪ್ಪು ಖಾರ ಹಾಕ್ಕೊಂಡು ನೆಕ್ಕೋ. ನೀನೇನಾದ್ರು ಮಾಡಲಿ ಅಂತ ನಾನೇನು ಕೊಟ್ಟಿಲ್ಲ. ಇನ್ನೂ ಇಟ್ಕೊಳಕ್ಕೆ ಅಷ್ಟೇ ಕೊಟ್ಟಿರೋದು. ಪ್ರತಿ ಸಲ ನಿನ್ ಪಿನ್ ಇಟ್ಕೊಳಕ್ ನಾನೇ ಬೇಕಾ. ನೀನು ಇಟ್ಕೋಬೋದಾಗಿತ್ತು ತಾನೇ. ಅಯ್ಯೋ ಪ್ರತಿಯೊಂದು ಬ್ಯಾಗ್ ತೆಗ್ದು ಹಾಕಕ್ಕಾಗತ್ತಾ. ನಿಂಗೇನೋ ಜೇಬಿದೆ ನಂಗೇನಿದೆ. ನಾನು ಜೀನ್ಸ್ ಹಾಕೊಳಂಗೆ ಇರಬೇಕಿತ್ತು. ನಿನ್ನ ಹತ್ರ ಯಾರು ಸಹಾಯ ಕೇಳಿರೋರು. ಒಂದ್ಸಲ ಜೀನ್ಸ್ ಹಾಕೊಂಡೆ ಹೊಡ್ಸ್ಕೊಂಡಿದ್ ಸಾಕಪ್ಪ. ಬೇಡಮ್ಮ ನೀನು ಹುಡುಗಿ ಡ್ರೆಸ್ ಹಾಕೊಂಡೆ ಹುಡುಗನ ಥರ ಆಡ್ತೀಯ. ಇನ್ನು ಕರೆಕ್ಟಾಗಿ ಹುಡುಗರು ಡ್ರೆಸ್ ಹಾಕೊಂಡ್ಬಿಟ್ರೆ ನಿಜವಾದ ಹುಡುಗನೇ ಅನ್ಕೊಂಡು ಕಾಲೇಜಲ್ಲ ಹುಡುಗಿರೆಲ್ಲ ನಿನ್ನ ಹಿಂದೆ ಬಿದ್ದುಬಿಡ್ತಾರಷ್ಟೇ. ಮತ್ತಿನೇನು ನಿನ್ನ ಮಂಗನ ಮುತ್ತಿ ಹಿಂದೆ ಬೀಳ್ಬೇಕಾ. ಯಾರ್ಯಾರು ಯಾರು ಹಿಂದೆ ಬೀಳ್ತಾರಂತ ಇವತ್ತು ಗೊತ್ತಾಗತ್ತೆ. ಆಯ್ತಾ ನಿನ್ನ ಮೇಕಪ್ ಎಲ್ಲ ನಿನ್ನ ಹಿಂಗೆ ಅವತಾರ ಆಡ್ತಾ ಇರೋ. ಅಲ್ಲಿ ಹೊಸ ಪಿಟೀಲು ಪಿಟೀಲು ಕುಯ್ದು ಹೋಗಿರ್ತಾನಷ್ಟೇ. ಹೌದಲ್ವೇನೋ ನಾನು ಮರ್ತೇ ಬಿಟ್ಟಿದ್ದೆ. ಅವ್ನ ಮುಖ ನೋಡೇ ಬಿಡೋಣ. ಘಾಟ ಅಡಿಸ್ಲೇಬೇಕು. ನೋಡ್ತಾ ಇದ್ರೆ ಅಕ್ಷರ ಎಲ್ಲ ಗಂಟೆಲೆ ನುಂಗ್ಕೊಂಡ್ಬಿಡ್ಬೇಕು. ಮತ್ತೆ ಫೈನಲ್ ಇಯರ್ ಅಂದ್ರೆ ಸುಮ್ಮನೆನಾ. ನೋಡ್ತಾ ಇರೋ ನಮ್ಮ ಹವ ಹೆಂಗಿರುತ್ತೆ ಅಂತ. ಅವನಿಗೆ ಇಂಥ ಸುಸ್ವಾಗತ ಎಲ್ಲೂ ಸಿಕ್ಕಿರಬಾರ್ದು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ದೀವಾನಿ ತರರರುರು ರಾಜಮಾತಾಂಡ ಕವಿ ಚೇತಾವನ ಚೈತ್ರ ಶ್ರೀ 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 ಶ್ಯಾಮಾನಂದ ಮಹಾರಾಜರಿಗೂ ಹಾಗೂ ಮೇಘನಾ ಮಹಾರಾಣಿಯವರಿಗೂ ಬಹುಪರ ಬಹುಪರ ಬಹುಪರ. ಎಲ್ಲಿಂದಲೋ ಅಮ್ಮ ಬರೋದು. ಮನೆನಾ ಹಾಸ್ಟೆಲ್ಲ ಮನೆ. ಓ ಪಾಪ ನನ್ನ ತರಾನೇ ಜಾಸ್ತಿ ಮಜಾ ಮಾಡೋಂಗಿಲ್ಲ. ಏನು ನಿಮ್ಮ ಅಪ್ಪನ ಹೆಸರು? ಗೋಪಾಲಯ್ಯ. ಓ ಗೋಪಾಲಯ್ಯನ ಮಗ ಕಂಡ್ರು. ನಮ್ಮ ಗೋಪಾಲಯ್ಯ ನಮ್ಮ ಗೋಪಾಲಯ್ಯನ ಮಗ. ಗೋಪಾಲಯ್ಯ ಯಾರಿಗೆ ಗೊತ್ತಿರ? ಇವರಪ್ಪ. ಇವನು ಗೋಪಾಲಯ್ಯನ ಮಗ ಆದರೆ ಇವರಪ್ಪ ತಾನೆ ಗೋಪಾಲಯ್ಯ. ಇಂಥ ಖಾಲಿ ತಲೆ ಇಟ್ಕೊಂಡು ಕಾಲೇಜಿಗೆ ಬಂದಿದ್ದೀರಲ್ಲ. ನಮ್ಮ ಕಾಲೇಜ್ ಉದ್ಧಾರ. ಲೋ ಗೋಪಾಲಯ್ಯನ ಮಗನೇ ನಿನ್ನ ಬಗ್ಗೆ ಒಂಚೂರು ತಿಳ್ಕೊಬೇಕಲ್ಲ. ತಿಳ್ಕೊಬೋದಾ? ಯಾವುದಮ್ಮ ನಿನ್ನ ಫೇವ್ರೇಟ್ ಪ್ರಾಣಿ?
ಪಪ್ಪಿ. ಪಪ್ಪಿ ಅಂದ್ರೆ ನಮ್ಮ ಭಾಷೆಯಲ್ಲಿ ಕಿಸ್ಸು ಅಂತ. ಕನ್ನಡ ಬರುತ್ತೆ ತಾನೆ, ಕನ್ನಡದಲ್ಲಿ ಹೇಳು. ನಾಯಿ ಮರಿ ಒಂದೇನಾ? ಗರು ಸಾಕು ಸಾಕು ಸಾಕು, ಒಂದೇನಾ ಅಂತ ಅಷ್ಟೇ ಕೇಳಿದ್ದು. ಹೆಚ್ಚಿಗೆ ಹೇಳ್ಬಿಟ್ಟು ಸಿಕ್ಕಾಕೊಂಡು ಸಗಣಿ ಹಾಕೊಂಡ್ಬಿಡ್ತೀಯ. ಎಷ್ಟು ಕೇಳ್ತೀನೋ ಅಷ್ಟು ಹೇಳಿದ್ರೆ ಬಚಾವ್ ಆಗ್ತೀಯ. ಹ್ಮ್, ಮುಂದೇನ್ರಪ್ಪ ಏನ್ ಮಾಡ್ಸನ ಇವನ್ನ? ಮೇಘನಾ ನೀನ್ ಹೇಳೆ, ನೀನೇನು ಹೇಳ್ತೀವ ಅದನ್ನೇ ಮಾಡ್ತಾನೆ. ಅಯ್ಯೋ ಪಾಪ, ನೀನು ಮಾಡೋದ್ ಬೇಡ, ಒಂದ್ ಹಾಡ್ ಹಾಡ್ಲಿ ಸಾಕು. ಹೇಗಿದ್ರು ಸಾಹಿತ್ಯ ಅವನೇ ಕೊಟ್ಟಿದ್ದಾನೆ. ನೀನ್ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾನಲ್ಲ, ಅದೇ ಲಿರಿಕ್ಸ್. ಸಾಹಿತ್ಯ, ಸಂಗೀತ, ಹಿನ್ನೆಲೆ ಗಾಯನ ಎಲ್ಲ ಸನ್ ಆಫ್ ಗೋಪಾಲಯ್ಯಂದೆ. ಯಾಕ್ ಗೆಳೆಯ, ನೀನ್ ಕೊಟ್ಟಿರೋ ಉತ್ತರ ಮರ್ತೋಯ್ತಾ? ವೆರಿ ಸಿಂಪಲ್, ಮನೆ, ಗೋಪಾಲಯ್ಯ, ನಾಯಿ ಮರಿ, ಕರು. ಶುರು ಮಾಡು ನೀನ್ ಆಲಾಪ್ನೆ. ನಿನ್ ಹಾಡೋ ರಾಗಕ್ಕೆ ಕಾಗೆಗಳೆಲ್ಲ ಹಾರೋಗ್ಬಿಡ್ಬೇಕು, ಕತ್ತೆಗಳೆಲ್ಲ ಓಡ್ ಬರ್ಬೇಕು. ಹ್ಮ್, ಜಮಾಯಿಸು. ಖುಷಿ ಅಂದ್ರ ಶಕ್ತಿ, ಖುಷಿ ಅಂದ್ರ ಹಣ, ಹಣ ಖುಷಿ ಅಂದ್ರ ಎದುರಿಗಿರೋ ಸೋಲು. ನಾನು ಖುಷಿಯಾಗಿದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ. ಖುಷಿ ಪವರ್ಡ್ ಬೈ ಕನ್ವಾ ಮಾರ್ಟ್, ಜನವರಿ 12 ರಾತ್ರಿ 8:30. For more updates, like us on Facebook, follow us on Twitter and Google Plus, and watch us on YouTube.